ಹವೆಯಲ್ಲಿ ತೇಲುವ ಚುಂಬಕದ ಸಿಡಿ ನಾವೀಗ ಮಾಡುವ. ಇದಕ್ಕಾಗಿ ಸಿಡಿಯ ಡಬ್ಬಿ, ಇಂದ್ರಧನುಷ್ಯವಿರುವ ಬಣ್ಣದ ಒಂದು ಸಿಡಿ, ಕರಗಸ, ಗ್ಲೂ ಮುಂತಾದವುಗಳು ಬೇಕಾಗುವು. ಸಿಡಿಯ ಡಬ್ಬಿಯಲ್ಲಿ ಎಲ್ಲ ಸಿಡಿಗಳನ್ನು ಬದಿಗಿರಿಸಿ. ಈಗ ನಡುವಿನ ದಿಂಡಿಯಲ್ಲಿ 4 ಸೆಂಟಿಮೀಟರ್ ಅಷ್ಟೇ ದಿಂಡಿಯನ್ನು ಬಿಟ್ಟು ಉಳಿದ ಭಾಗವನ್ನು ಗರಗಸದಿಂದ ಕತ್ತರಿಸಿರಿ. ಈಗ ಇದು ಈ ರೀತಿಯಾಗಿ ಕಾಣಿಸುವುದು. ಇದರ ಮೇಲೆ ಒಂದು ಸಿಡಿಯನ್ನು ಇಡಿ. ಈ ಸಿಡಿಯ ಮೇಲೆ ಪರಿಗದ ಬದಿಯಿಂದ ಗ್ಲೂ ಹಚ್ಚಿ. ಈ ಗ್ಲೂ ಮೇಲೆ ಒಂದೇ ಧ್ರುವವಿರುವ ರಿಂಗದ ಚುಂಬಕಗಳನ್ನು ತೆಗೆದುಕೊಂಡು ಅವುಗಳನ್ನು ಅಂಟಿಸುತ್ತಾ ಹೋಗಿ. ಸಾಕಷ್ಟು ರಿಂಗದ ಚುಂಬಕಗಳು ಇಲ್ಲಿ ಇರಲಿ. ಆ ಇನ್ನೊಂದು ಸಿಡಿಯನ್ನು ತೆಗೆದುಕೊಂಡು ಚುಂಬಕಗಳು ವಿಕರ್ಷಣೆ ಇರುವ ಧ್ರುವವಿರುವ ಬದಿಯನ್ನು ಇದರ ಮೇಲೆ ಗ್ಲೂದಿಂದ ಅಂಟಿಸಿ. ಇವು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇರಲಿ. ಈ ರೀತಿಯಾಗಿ ನಮ್ಮ ಇನ್ನೊಂದು ಸಿಡಿ ತಯಾರಾಗುವುದು. ಮಧ್ಯದಲ್ಲಿ ಇನ್ನಷ್ಟು ಗ್ಲೂ ಹಚ್ಚಿ ಅದನ್ನು ಗಟ್ಟಿ ಮಾಡಿ. ಈಗ ಈ ಸಿಡಿಯನ್ನು ತೆಗೆದುಕೊಂಡು ಮೊದಲಿನ ಸಿಡಿಯ ಮೇಲೆ ಇಟ್ಟರೆ ಅದು ತೇಲುತ್ತಿದ್ದಂತೆ ಕಾಣಿಸುವುದು. ಇಲ್ಲಿ ವಿಕರ್ಷಣೆ ಇರುವುದರಿಂದ ಅದು ಮೇಲೆ ಮೇಲೆ ಇರುವುದು, ಗಾಳಿಯಲ್ಲಿ ತೇಲುತ್ತಿರುವಂತೆ ಕಾಣಿಸುವುದು, ಅದು ತಿರುಗುತ್ತಾ ಕೂಡ ಹೋಗುವುದು. ಈ ರೀತಿಯಾಗಿ ಈ ಎರಡೂ ಸಿಡಿಗಳು ಕಾಣಿಸುವವು. ಇನ್ನು ಮೇಲಿನ ಸಿಡಿಯ ಮಧ್ಯದಲ್ಲಿ ಒಂದಿಷ್ಟು ಗ್ಲೂ ಹಚ್ಚಿ ಒಂದು ಮುಚ್ಚಳವನ್ನು ಗಟ್ಟಿಯಾಗಿ ಕೂಡಿಸಿರಿ. ಇದರಿಂದ ನಿಮಗೆ ಮೇಲಿನ ಸಿಡಿ ತಿರುಗಿಸಲು ಸುಲಭವಾಗುವುದು. ಈಗ ನೋಡಿ ಇದು ಎಷ್ಟು ಚೆಂದಾಗಿ ತಿರುಗುತ್ತದೆ. ಮೇಲಿನ ಮುಚ್ಚಳವನ್ನು ನೀವು ಬೆರಳಿನಿಂದ ತಿರುಗಿಸಿರಿ. ಇದು ಈ ರೀತಿಯಾಗಿ ತಿರುಗುವುದನ್ನು ನೀವು ಗಮನಿಸಿರಿ. ಎಷ್ಟೊತ್ತು ಒಳಗೆ ಇದು ಸಿಡಿ ತಿರುಗುವುದು, ಏಕೆಂದರೆ ಅಲ್ಲಿ ಘರ್ಷಣೆ ಇಲ್ಲ. ಈಗ ಬಣ್ಣ ಬಣ್ಣವಿರುವ ಗಾಲಿಯನ್ನು ನೀವು ಈ ಸಿಡಿಯ ಮೇಲೆ ಅಂಟಿಸಿರಿ. ಇದು ನ್ಯೂಟನ್ನನ ಚಕ್ರ. ಇದು ತಿರುಗಿದಂತೆ 7 ಬಣ್ಣಗಳು ಒಂದಕ್ಕೊಂದು ಕೂಡಿ ಅಲ್ಲಿ ಒಂದು ಬಿಳಿ ಬಣ್ಣ ತಯಾರಾದದ್ದನ್ನು ನೀವು ಗಮನಿಸಿರಿ. ಈ ರೀತಿಯಾಗಿ ನಮ್ಮ ನ್ಯೂಟನ್ನನ ಚಕ್ರ ಇದು ಸಿದ್ಧವಾಗುವುದು. ಹೇಗಿದೆ ನಮ್ಮ ಈ ತೇಲುತ್ತಿರುವ ಸಿಡಿ?